ಸ್ವಲ್ಪ ನೋಡ್ಕೊಂಡು ನಡೆಯಕ್ಕಾಗಲ್ವಾ? ಅಯ್ಯೋ ವಿಜಿ, ನನ್ನ ಕೈಲಿ ಆಗ್ತಿಲ್ಲ ವಿಜಿ. ಅಮ್ಮ, ಅಯ್ಯೋ ವಿಜಿ. ಇಲ್ಲಿ ನೋವು ಆಗ್ತಿದ್ಯಾ? ತುಂಬಾ ನೋವುತ್ತಿದೆ ವಿಜಿ. ಅಮ್ಮ, ಅಲ್ಲ ವಿಜಿ ನೋವುತ್ತಿರೋದು. ಅಯ್ಯೋ ವಿಜಿ, ಆಗ್ತಿಲ್ಲ ವಿಜಿ. ಇಷ್ಟಕ್ಕೆ ಮುಗಿತು ಅನ್ಕೊಂಡ್ರಾ? ಇನ್ನು ಬಾಕಿ ಇದೆ ಅತ್ತೆ. ವಿಜಿ, ತುಂಬಾ ಕಾಲ್ ನೋವುತ್ತಿದೆ ವಿಜಿ. ಅಮ್ಮ, ವಿಜಿ ಬೇಗ ಬಾ ವಿಜಿ. ನೋ, ಕಂಟ್ರೋಲ್ ಯುವರ್ ಸೆಲ್ಫ್. ತಂಗೆ ಬಾ, ನಿನಗೆ ಉಳಿದಿರೋದು ಎರಡೇ ಕೆಲಸ. ಒಂದು ಈ ನಾಟಕ ನೋಡ್ಕೊಂಡು ಸಹಿಸ್ಕೊಳ್ಳೋದು, ಎರಡನೇದು ಈ ನೀರು ಕುಡ್ಕೊಂಡು ಚಿಲ್ ಆಗೋದು. ಯಾವ ಕಾಲ್ ಗೀತ ಇದು ವಿಜಿ? ಆ ತುಂಬಾ ನೋಡ್ತಿದ್ಯಾ? ಅಪಾಯಿಂಟ್ಮೆಂಟ್ ಹಚ್ಚಿದೀನಲ್ಲ, ಇನ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗುತ್ತೆ. ಕಣ್ಣು ಮುಚ್ಕೋಬೇಡ ತಂಗೆ ಬಾ, ಕರೆಕ್ಟಾಗಿ ಓಪನ್ ಮಾಡಿ ಅವಳ ನಾಟಕನ ನೋಡು. ನಾಟಕ ಮಾಡ್ತಿದ್ದಾಳ ತಂಗಮ್ಮ, ಅವನ ಪ್ರೀತಿನ ಪಡ್ಕೊಳ್ಳೋಕೆ ಹೆವಿ ನಾಟಕ ಮಾಡ್ತಿದ್ದಾಳೆ. ನನ್ನ ಕಣ್ಣಲ್ಲಿ ಇದನ್ನು ನೋಡೋಕ್ಕಾಗ್ತಿಲ್ಲ ತಂಗವ್ವ. ಏನಾದರೂ ಮಾಡು, ಏನಾದರೂ ಮಾಡು. ನನಗಂತೂ ಗೀತಾ ರಾತ್ರಿ ಏನು ಪಾರ್ಟಿ ಕೊಡ್ತಾಳೆ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಗೀತಾ ಪಾರ್ಟಿ ಕೊಡ್ತೀನಿ ಅಂತೇನೋ ಅಂದ್ಲು, ಆದ್ರೆ ಎಲ್ಲಿ ಅಂತಾನೆ ಹೇಳಲಿಲ್ವಲ್ಲ. ಏ, ಅದೆಲ್ಲಾದರೂ ಆಗಿರ್ಲಿ ಶರಣ್ಯ, ಆದ್ರೆ ನಮಗೆಲ್ಲ ಗೀತಾ ನೈಟ್ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಳಲ್ವಾ, ಅದೇ ಆಶ್ಚರ್ಯ. ಮೂಕಣೋ, ನೀನ್ ಹೇಳಿರೋ ತರನೇ ಗ್ಯಾರಂಟಿ ಅದರಲ್ಲಿ ಏನೋ ಸ್ಪೆಷಲ್ ಇದೆ. ಆ ಸ್ಪೆಷಲ್ ಅಲ್ಲಿ ಸರ್ಪ್ರೈಸ್ ಇರುತ್ತೋ ಶಾಕಿಂಗ್ ನ್ಯೂಸ್ ಇರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಗೀತಾ ವಿಜಿ ನಡುವೆ ಯಾವಾಗ್ಲೂ ಶಾಕಿಂಗ್ ನ್ಯೂಸ್ ಅಲ್ವಾ. ಏ, ಹಾಗೇನಿರಲ್ಲ, ಸುಮ್ಮನೆರ. ಎಲ್ಲರೂ ಮನೇಲಿ ಹೇಳಿ ಬಂದಿದ್ದೀರಾ ತಾನೇ, ಯಾಕಂದ್ರೆ ರಾತ್ರಿ ಲೇಟ್ ಆಗುತ್ತೆ ಅಂತ ಗೀತಾ ಹೇಳಿದಾಳೆ. ಮನೇಲಿ ಹೇಳಿ ಬಂದಿದ್ದೀನಿ ರಾತ್ರಿ ನನಗಂತ ಅಡುಗೆ ಮಾಡಬೇಡಿ ಅಂತ. ಗೀತಾ ರಾತ್ರಿ ಪಾರ್ಟಿ ಅಂದ್ಲು, ಜಾಗ ಎಲ್ಲಿ ಅಂತ ಕೇಳಿದ್ದಕ್ಕೆ ಸ್ಪೆಷಲ್ ಜಾಗ ಅಂದ್ಲು. ಎಲ್ಲಿ ಅದು ಗೀತಾ? ಎಲ್ಲಿ ಹುಡುಕ್ತು? ಇಲ್ಲ, ಅಯ್ಯೋ ಬಿಡು ವಿಜಿ, ಅತ್ತೆ ಇಲ್ಲೇ ನಿಂತಿದ್ದಾರೆ, ಅವ್ರ ಮುಂದೆ ನಿನ್ ಸೇವೆ ಮಾಡೋದು ಸರಿ ಹೋಗಲ್ಲ. ಏ ಕೊಡು ಗೀತಾ, ನೀನ ನೆಂಟಿ, ನೀನ್ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅಮ್ಮ ಏನು ಅನ್ಕೊಳಲ್ಲ ಅಲ್ವಾ ಅಮ್ಮ? ಹ್ಮ್, ವಿಜಿ ಭಾವಜಿ ಪಾಪ ಎಷ್ಟು ಸೇವೆ ಮಾಡಿಲ್ಲ. ಇನ್ ಸ್ವಲ್ಪ ಹೊತ್ತು ಗೀತಾ, ನೋವೆಲ್ಲ ಮಾಯ ಆಗುತ್ತೆ, ಆಮೇಲೆ ನೀನ್ ಆರಾಮಾಗಿ ಓಡಾಡ್ಬೋದು.
ಅಯ್ಯೋ ವಿಜಿ, ಪಾಪ ಗೀತಾ ಆ ರೀತಿ ಕಾಲು ಉಳಿಸ್ಕೊಂಡಿದ್ದಾಳೆ, ನೀನ್ ನೋಡಿದ್ರೆ ಅವಳನ್ನ ಆ ರೀತಿ ಬಿಸಾಕ್ ಬಂದಿದೆಯಲ್ಲೋ. ನೋಡು ನೀನ್ ಹೋಗಿ ಅವಳನ್ನ ನೋಡ್ಕೋ, ಅಣ್ಣ ನನಗೆ ಹೆಲ್ಪ್ ಮಾಡ್ತಾನೆ. ಹೋಗು ಕಂದ. ಅಮ್ಮ ಅವಳ ಕಾಲು ನೋಗೆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗುತ್ತೆ, ಆದ್ರೆ ನಿನ್ ಕೈ ನೋಡು ಎಷ್ಟು ರಕ್ತ ಹೋಗ್ತಿದೆ, ಫಸ್ಟ್ ಬ್ಯಾಂಡೇಜ್ ಹಾಕ್ಬೇಕು. ನೀನ್ ಸುಮ್ನೆ ಇರು. ನರಸಿಂಹನ್ ಏನ್ರಿ ಅದು, ಅವಾಗ್ಲಿಂದ ಒಂದೇ ಸಮ ಮೆಸೇಜ್ ಬರ್ತಾನೆ ಇದೆಯಲ್ಲ, ಏನಾದ್ರು ಎಮರ್ಜೆನ್ಸಿನಾ ಸರ್? ಅದು ನಿಮ್ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇಂದ ದುಡ್ಡು ಕಟ್ ಆಗ್ತಾರ ಮೆಸೇಜ್ ಸರ್ ಇದು. ಹೌದು. ಓ ಭಾನುಮತಿ ಚೆಕ್ ಪ್ರೆಸೆಂಟ್ ಮಾಡಿರ್ಬೇಕು, ದುಡ್ಡು ತಗೊಂಡಿರ್ತಾಳೆ ಸರ್. ಅದು ಕ್ರೋರ್ಸ್ ಲೆಕ್ಕದಲ್ಲಿ ದುಡ್ಡು ಕಟ್ ಆಗ್ತಾ ಇದೆ ಸರ್. ಏನು ಕ್ರೋರ್ಸಾ? ಕೊಡಿರಿ. ಓ ಮೈ ಗಾಡ್, ಏನ್ರಿ ಇದು, 5 ಕೋಟಿ ಕಟ್ಟಾಗಿದೆ. ಭಾನುಮತಿ ಯಾಕೆ ಇಷ್ಟೊಂದು ಡ್ರಾ ಮಾಡಿದಾಳಲ್ಲ? ಅದಕ್ಕೆ ಸರ್ ನಾನು ಹೇಳಿದ್ದು, ನೀವು ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡಬಾರ್ದಾಗಿತ್ತು ಅಂತ. ಏನ್ ನಿಮ್ ಮಾತಿನ ಅರ್ಥ ಅಂದ್ರೆ ನೀವು ನನ್ನ ಹೆಂಡತಿನ ಅನುಮಾನಿಸ್ತಾ ಇದ್ದೀರಾ? ಹಾಗಲ್ಲ ಸರ್, 5 ಕೋಟಿ ಅಂದ್ರೆ ಅದು ಚಿಕ್ಕ ಅಮೌಂಟ್ ಅಲ್ವಲ್ಲ ಸರ್. ಅಣ್ಣ ದುಡ್ಡೆಲ್ಲಿದೆ? ಅಪ್ಪಡಿ ಚೂಡು, ನಾವು ಎತ್ತಿಡೋದ್ರಲ್ಲಿ ಬಚ್ಚಿಡೋದ್ರಲ್ಲಿ ನಂಬರ್ 1 ಪಂಟರ್ ತಂಗೆ ಮಾ, ಗೊತ್ತಲ್ವಾ? ದುಡ್ಡಂತೂ ಬಂದಿದ್ದಾಯ್ತು, ಇನ್ನೇನಿದ್ರು ಇದನ್ನ ತಗೊಂಡು ಹೋಗಿ ಆ ರಮೇಶ್ ಮುಖಕ್ಕೆ ಬಿಸಾಕೋದಷ್ಟೇ. ತಂಗಮ್ಮ ಏನೇ ಹೇಳು, ನೀನ್ ಗ್ರೇಟ್ ತಂಗಮ್ಮ, ನೀನು ಹೆಂಗ್ ಹೊಗಳದು ಅಂತಾನೆ ಗೊತ್ತಾಗ್ತಿಲ್ಲ ತಂಗಮ್ಮ. ಈ 5 ಕೋಟಿ ಪಡ್ಕೊಳ್ಳಕ್ಕೆ ನೀನು ಮಾಡಿದ್ದು ಜಸ್ಟ್ 5 ನಿಮಿಷದ ನಾಟಕ. ಯಬ್ಬ ನನ್ನ ಕೈಲಿ 5 ತಿಂಗಳು ಕೊಟ್ಟರು ಆಗ್ತಿರ್ಲಿಲ್ಲ ತಂಗಮ್ಮ. ಇವತ್ತು ನನ್ನ ತಂಗಮ್ಮ ಪಡೆದಿದ್ದು 2 ವಿಜಯ. 1 5 ಕೋಟಿ, 2 ಆ ಗೀತಾ ವಿರುದ್ಧ ಗೆದ್ದಿಯಲ್ಲ ತಂಗಮ್ಮ, ಅದು ಅದು ಈ 5 ಕೋಟಿಗಿನ್ನ ದೊಡ್ಡದು. ಭಾರಿ ಭಾರಿ ದುರಾಂಕರ ಇತ್ತು ತಂಗಮ್ಮ ಅವಳಿಗೆ. ಆ ವಿಜಿಗೆ ನಾನೇ ಹೆಚ್ಚು ಅಂತ. ಇವತ್ತು ನಿನ್ನ ಕೈಗೆ ಗಾಯ ಆಯಿತು ಅಂದ್ಕೊಡ್ಲಿ, ನಿನ್ನ ಮಗ ಓಡ್ ಬಂದ ನೋಡು. ಎಕ್ಸ್ಟ್ರಾಡಿನರಿ ಸೀನ್ ತಂಗಮ್ಮ ಅದು. ಇವತ್ತೇನಿದ್ರು ನಿಂದೆ ವಿಕ್ಟ್ರಿ. ನಿನ್ನ ಮೆಚ್ಚೋದಿಕ್ಕೆ ನಾನು ನೀನೇ ಹೆಚ್ಚು ಅಂತ ಸುಳ್ಳು ಹೇಳಿದ್ರೆ ಅದು ನಮ್ಮ ಪ್ರೀತಿಗೆ ಮಾಡೋ ದ್ರೋಹ ಆಗುತ್ತೆ. ಅದಕ್ಕೆ ನಿನಗೆ ನೋವು ಆದರೂ ಪರವಾಗಿಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನನಗೆ ನಮ್ಮ ಅಮ್ಮನೇ ಹೆಚ್ಚು. ಅವಳು ನನ್ನ ಪಾಲಿನ ದೇವತೆ, ನನಗೆ ಮರುಜೀವ ಕೊಟ್ಟವಳು ನಮ್ಮಮ್ಮ. ಗೀತಾ ನಾನು ನಿನ್ನ ಹತ್ರ ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ಈಗಲೇ ಹೋಗಿ ನಮ್ಮಮ್ಮ ಹತ್ರ ಕೇಳು, ನಿಮಗೆ ನಿಮ್ಮ ಎತ್ತ ಮಕ್ಳು ಇಷ್ಟನಾ ಇಲ್ಲ ಸಾಕಿದ ಮಗ ಇಷ್ಟನಾ ಅಂತ. ಎಷ್ಟು ಬೇಕಾದರೂ ಬೆಡ್ಸ್ಕೊಳ್ತೀನಿ, ಅವ್ರ ಉತ್ತರ ಈ ವಿಜಿನೇ ಆಗಿರ್ತಾನೆ. ಸ್ವಂತ ಮಕ್ಕಳು ಮತ್ತು ಸಾಕಿದ ಮಗನ ಮಧ್ಯೆ ಅವ್ರ ಆಯ್ಕೆ ಸಾಕಿದ ಮಗನೇ ಆಗಿರಬೇಕಾದ್ರೆ, ಹೆಂಡತಿನ ಅಮ್ಮನ ದ್ವಂದ್ವ ಎದುರಾದರೆ ನನ್ನ ಆಯ್ಕೆ ಅಮ್ಮ ಅಂತಲೇ ಆಗಿರುತ್ತೆ.